ನಮಸ್ಕಾರ, ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಎನ್ನುವ ನಮ್ಮ ಈ ಸತ್ಸಂಕಲ್ಪದಂತೆ ಇವತ್ತು 67ನೇ ದಿನ, 67ನೇ ಸುಭಾಷಿತ. ಇವತ್ತಿನ ಸುಭಾಷಿತವನ್ನು ನೋಡೋಣ. ಕಾಭೂಷ ಬಲಿನಾಂ ಕ್ಷಮಾ ಪರಿಭವ ಕೋಪ ಸ್ವಕುಲೀಕೃತ ಕಿಂ ದುಃಖಂ ಪರಸಂಶ್ರಯೋ ಜಗತಿ ಕಷ್ಟ್ಲಾಘ್ಯೋ ಯ ಆಶ್ರೀಯತೆ ಕೋ ಮೃತ್ಯುರ್ ವ್ಯಸನಂ ಶುಚಂ ಜಹತಿಕೆ ಯೈರ್ನಿರ್ಜಿತ ಶತ್ರವಃ ಕೈರ್ವಿಜ್ಞಾತಮಿದಂ ವಿರಾಟನಗರೀಶ್ಚನ್ನಸ್ಥಿತೈ ಪಾಂಡವೈಹಿ. ಬಹಳ ಸುಂದರವಾಗಿ ಇವತ್ತು ಸುಭಾಷಿತ ಉತ್ತಮ ತತ್ವವನ್ನು ನಮಗೆ ಹೇಳ್ತದೆ. ಕಾಭೂಷ ಬಲಿನಾಂ, ಬಲವಂತರಿಗೆ ಯಾವುದು ಭೂಷಣ ಜಗತ್ತಿನಲ್ಲಿ? ಅದಕ್ಕೆ ಉತ್ತರವಾಗಿ ಹೇಳ್ತದೆ, ಬಲವಂತರಿಗೆ ಕ್ಷಮೆ ಭೂಷಣ ಅಂತ. ಯಾರು ಕ್ಷಮಾಗುಣವನ್ನು ಹೊಂದಿರ್ತಾರೋ ಅಂತಹ ಬಲವಂತರನ್ನು ಸಮಾಜ ಗೌರವಿಸ್ತದೆ. ಯಾಕೆಂತ ಹೇಳಿದರೆ ಶಕ್ತಿ ಇದೆ ಅಂತೇಳಿ ಕಂಡುಕೊಂಡವ್ರ ಮೇಲೆಲ್ಲ ಯುದ್ಧ ಮಾಡಲಿಕ್ಕೆ ಹೋಗೋದೋ, ಕಂಡುಕೊಂಡವ್ರ ವಿರುದ್ಧ ಹೋರಾಡೋದೋ ಮಾಡ್ಕೊಳ್ತಾ ಹೋದರೆ ಆವಾಗ ಅವರ ಬಲಕ್ಕೆ ಒಂದು ಬೆಲೆ ಬರುವುದಿಲ್ಲ, ಒಂದು ಗೌರವ ಬರುವುದಿಲ್ಲ. ಸರಿ ಸಮಾನರಲ್ಲಿ ಮಲ್ಲ ಯುದ್ಧ ಮಾಡೋರಾಗಿದ್ದರೆ ಅಥವಾ ಕುಸ್ತಿಪಟುಗಳಾಗಿದ್ದರೆ ಸರಿ ಸಮಾನರಲ್ಲಿ ಯುದ್ಧ ಮಾಡಬೇಕು, ವಿನಃ ತನ್ನಲ್ಲಿ ಶಕ್ತಿ ಇದೆ ಅಂತ ಸಾರದ್ರು ಒಬ್ಬ ಸ್ವರ್ಣಕ್ಕೆ ಹೋಗ್ತಾ ಇದ್ರೆ ಅವನಿಗೆ ಹೊಡೆದು ಬಿಡೋದಲ್ಲ. ಹಾಗಾದರೆ ಬಲವಂತರಲ್ಲಿ ಕ್ಷಮಾಗುಣ ಅಧಿಕವಾಗಿರಬೇಕು. ಅಪರಾಧ ಮಾಡಿದವರನ್ನು ಕೂಡ ಅವರು ನಿರ್ಬಲರಾದರೆ ಅವರನ್ನು ಕ್ಷಮಿಸುವಂತಹ ಗುಣ ಇರಬೇಕು. ಇದನ್ನು ಬಹಳ ಸುಂದರವಾಗಿ ಸುಭಾಷಿತ ನಮಗೆ ತಿಳಿಸ್ತದೆ. ಯಾಕೆಂದರೆ ಕ್ಷಮಾಗುಣ ಇರಬೇಕು ನಿಜ, ಬಲವಂತರಾದವರಲ್ಲಿ ಕ್ಷಮಾಗುಣ ಇದ್ದರೆ ಇನ್ನೂ ಭಾಳ ಒಳ್ಳೆಯದು ಅಂತ, ಎಲ್ಲರಲ್ಲೂ ಇರಬೇಕು. ಆದರೆ ಬಲವಂತರಲ್ಲದೇ ಇದ್ದವರಲ್ಲಿ ಕ್ಷಮಾಗುಣ ಇದೆ ಅಂತ ಹೇಳಿದರೆ ಅದು ದೊಡ್ಡ ಸ್ಥಿತಿ ಅಂತ ಅನಿಸೋದಿಲ್ಲ. ಬಲ ಇದ್ದರೂ ಕೂಡ ಕ್ಷಮಾಗುಣ ಇದ್ದರೆ ಅದು ಮಹತ್ವಕ್ಕೆ ಅಂತ ಅನ್ನಿಸ್ತದೆ. ಆದ್ದರಿಂದ ಯಾರೊಬ್ಬ ಹೇಳಿದ್ದಂತೆ, ರಣರಂಗದಲ್ಲಿ ನಾನು 1000 ಜನರ ಕಾಲು ಕಡಿದೆ. ಆವಾಗ ಭಾಳ ಸಂತೋಷ ಆಯಿತು, ಕೇಳಿದ್ರಂತ ಅಡ್ಡಿಲಯ್ಯ ಮಾರಯ್ಯ, ನೀನು 1000 ಜನರ ಕಾಲು ಕಡ್ದಿದ್ದೀಯಲ್ಲ. ಅಲ್ಲ, ಬರೇ ಕಾಲು ಕಡ್ದಿದ್ದೀಯಲ್ಲ, ತಲೆ ಕಡಿಬೋದಿತ್ತಲ್ಲ ಒಬ್ಬರದಾದರೂ. ಅವ್ರು ಹೇಳಿದ್ನಂತೆ, ನಾನು ತಲೆನೇ ಕಡಿಬೇಕು ಅಂತ ಯೋಚನೆ ಮಾಡಿದ್ದೆ, ಆದರೆ ತಲೆ ಯಾರೋ ಮೊದಲೇ ಕಡಿದ್ಬಿಟ್ಟಿದ್ರು, ತಲೆ ಯಾರೋ ಮೊದಲೇ ಕಡಿದ್ಬಿಟ್ಟಿದ್ರು, ಅದಕ್ಕೆ ಕಾಲು ಕಡಿದೆ. ಹೀಗೆ ಇಂಥ ಶೌರ್ಯ ಇರೋದ್ರಿಂದ ಏನೂ ಉಪಯೋಗ ಇಲ್ಲ. ನಿಜವಾಗಿ ಪರಾಕ್ರಮಿಯಾದರೆ ಅವನಲ್ಲಿ ಕ್ಷಮಾಗುಣ ಇದ್ದರೆ ಅದು ಅವನಿಗೆ ಪೋಷಣ. ಸರಿ, ಪರಿಭವ ಕೋಪ ಸ್ವಕುಲ್ಯೀಕೃತ, ಅವಮಾನ ಯಾವುದು, ಯಾವುದು ಪರಿಭವ ಜೀವನದಲ್ಲಿ ಅಂತ ಕೇಳಿದರೆ, ತನ್ನವರು ತನಗೆ ಮಾಡಿದ ಕೋಪ ಅಥವಾ ಅವಮಾನ, ತನ್ನವರು ತನಗೆ ಮಾಡಿದ ಅವಮಾನ ಅಥವಾ ಸಿಟ್ಟು, ಇದು ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮಟ್ಟದ ಅವಮಾನ. ಬೇರೆಯವರು ಮಾಡಿದರೆ ಅಷ್ಟು ಅನಿಸೋದಿಲ್ಲ, ಆದರೆ ತಮ್ಮವರೇ ತನಗೆ ಅವಮಾನ ಮಾಡಿದರೆ ಅವಾಗ ಅದನ್ನು ಸಹಿಸುವುದು ಮನುಷ್ಯನಿಗೆ ಕಷ್ಟವಾಗ್ತದೆ. ಹಾಗಾದರೆ ಕಿಂ ದುಃಖಂ, ಜೀವನದಲ್ಲಿ ದುಃಖ ಅಂದರೆ ಯಾವುದು ಅಂತ ಕೇಳಿದರೆ, ಪರಸಂಶ್ರಯಂ, ಇನ್ನೊಬ್ಬರ ಆಶ್ರಯದಲ್ಲಿರುವಂಥದ್ದು. ತಮ್ಮ ಯಾವುದೋ ಒಂದು ದೌರ್ಭಾಗ್ಯದಿಂದಲೋ ಅಥವಾ ತಮ್ಮ ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡದ ಕಾರಣದಿಂದಲೋ ಇನ್ನೊಬ್ಬರ ಆಶ್ರಯದಲ್ಲಿದ್ದು ಅವರು ಹೇಳಿದ್ದನ್ನೆಲ್ಲ ಹೇಳಿಸಿಕೊಂಡು ಅವರು ಮಾಡಿದ್ದನ್ನೆಲ್ಲ ಸಹಿಸಿಕೊಂಡು ಬದುಕುವಂತಹ ಜೀವನ ಮನುಷ್ಯನಿಗೆ ಬಂದರೆ ಆಗ ಅದರಂಥ ದುಃಖ ಬೇರೆ ಯಾವುದೂ ಇಲ್ಲ. ಕಿಂ ದುಃಖಂ ಪರಸಂಶ್ರಯೋ ಜಗತಿ ಕಷ್ಟ್ಲಾಘ್ಯೋ, ಜಗತ್ತಿನಲ್ಲಿ ಯಾರನ್ನು ಪ್ರಶಂಸೆ ಮಾಡಬೇಕು, ಆಶ್ರಯತೆ, ಯಾರು ಶರಣಾಗಿ ಬರ್ತಾರೋ ಅವರಿಗೆ ಆಶ್ರಯವನ್ನು ಯಾರು ಕೊಡ್ತಾರೋ ಅವರನ್ನು ಜಗತ್ತಿನಲ್ಲಿ ಶ್ಲಾಘಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಕೋ ಮೃತ್ಯುರ್, ಜಗತ್ತಿನಲ್ಲಿ ಮೃತ್ಯುಪ್ರದ ಸಮಾನವಾದದ್ದು ಯಾವುದು ಅಂದರೆ ವ್ಯಸನಂ, ನಮ್ಮಲ್ಲಿರುವಂತಹ ದುಷ್ಟ ಹವ್ಯಾಸ. ಮನುಷ್ಯರಲ್ಲಿ ಒಂದೇ ಒಂದು ದುಷ್ಟ ಹವ್ಯಾಸ ಇದ್ದರೂ ಕೂಡ, ಅದು ಅಭ್ಯಾಸ ಇದ್ದರೂ ಕೂಡ ಅದು ಮನುಷ್ಯನನ್ನು ಸಂಪೂರ್ಣವಾಗಿ ನಾಶ ಮಾಡ್ತದೆ, ನಮ್ಮ ಮೃತ್ಯುವಿಗೆ ಕಾರಣವಾಗ್ತದೆ ಅಥವಾ ಮೃತ್ಯು ಸದೃಶವಾದಂತಹ ಪರಿಸ್ಥಿತಿಗಳನ್ನು ನಾವು ಎದುರಿಸುವ ಹಾಗೆ ಮಾಡ್ತದೆ. ಆದ್ದರಿಂದ ಕೋ ಮೃತ್ಯು ಅಂದರೆ ದುರಭ್ಯಾಸ. ಶುಚಂ ಜಹತಿಕೆ ಏರ್ ನಿರ್ಜಿತ ಶತ್ರುವಃ, ದುಃಖವನ್ನು ಸಂಪೂರ್ಣವಾಗಿ, ದುಃಖವನ್ನು ಯಾರು ಕಳೆದುಕೊಂಡು ಸಂತೋಷವಾಗಿ ಬದುಕ್ತಾರೆ ಅಂತ ಹೇಳಿದರೆ, ಯಾರು ತಮ್ಮ ಎಲ್ಲ ಶತ್ರುಗಳನ್ನು ನಿರ್ನಾಮ ಮಾಡ್ತಾರೆಯೋ, ತಮ್ಮನ್ನು ಹಾಳು ಮಾಡುವಂತಹ ಎಲ್ಲ ಶತ್ರುಗಳ ನಿರ್ನಾಮವನ್ನು ಮಾಡ್ತಾರೆಯೋ ಅವರು
ಸುಖಿಗಳು ದುಃಖವನ್ನೆಲ್ಲ ಕಳೆದುಕೊಂಡು ಸುಖಿಗಳಾಗ್ತಾರೆ. ಈಗ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಶತ್ರುಗಳು, ರಾಜರಿಗೆ ಶತ್ರುಗಳಿದ್ದರೆ, ಈಗ ಚೀನಾ ನಮಗೆ ಶತ್ರುವಾಗಿದೆ. ಅದರಿಂದ ಅದರ ಶತ್ರುತ್ವವನ್ನಾದರೂ ನಿರ್ನಾಮ ಮಾಡಬೇಕು ಅಥವಾ ಅದರ ಸೈನ್ಯವನ್ನು ಎದುರಿಸಿ ಅದರ ಒಂದು ಕೆಚ್ಚನ್ನು ಸೊಕ್ಕನ್ನಾದರೂ ನಿರ್ನಾಮ ಮಾಡಬೇಕು. ಇಲ್ಲದೇ ಇದ್ದರೆ ಜೀವನ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಪ್ರಪಂಚದಲ್ಲಿ ಶತ್ರುಗಳ ನಿರ್ನಾಮವನ್ನು ಮಾಡಿದಾಗ ಆ ಮನುಷ್ಯ ದುಃಖ ಅವನಿಗೆ ಬರೋದಿಲ್ಲ. ಯಾಕೆಂದರೆ ದುಃಖವನ್ನು ಕೊಡುವಂಥ ಶತ್ರುಗಳು ಯಾರಿದ್ದಾರೋ ಅವರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಟ್ಟಿದ್ದಾನೆ. ಈಗಿನ ಯುಗದಲ್ಲಿ ಹೇಳಬೇಕು ಅಂದರೆ ಶತ್ರುಗಳಲ್ಲಿರುವ ಶತ್ರುತ್ವವನ್ನು ನಿರ್ನಾಮ ಮಾಡಿ ಸದ್ಗುಣವನ್ನು ಅವರಲ್ಲಿ ಬರುವ ಹಾಗೆ ಮಾಡಬೇಕು. ಶಾಂತಿಯನ್ನು ಬಯಸುವಂಥ ಯುಗ ಅಂತ ಅಂದರೆ ಹಿಂದೆಲ್ಲ ಹಾಗಿರಲಿಲ್ಲ. ಆದ ಕಾರಣದಿಂದ ರಾಜರಿಗೆ ಯಾರಾದರೂ ಶತ್ರುಗಳಿದ್ದರೆ ಆ ಶತ್ರುಗಳನ್ನು ನಿರ್ನಾಮ ಮಾಡುವುದರ ಮೂಲಕ ಅವರು ಸುಖವಾಗಿ ಬದುಕಬಹುದಾಗಿತ್ತು, ಅವರ ರಾಜ್ಯದಲ್ಲಿರುವ ಜನಗಳು ಸುಭಿಕ್ಷವಾಗಿ ಬದುಕಬಹುದಾಗಿತ್ತು. ಆದ್ದರಿಂದ ಕೈರ್ವಿಜ್ಞಾತಮಿತಂ ಈ ಎಲ್ಲ ಗುಣಗಳನ್ನು ಬಲಿಗಳಿಗೆ ಕ್ಷಮಾಗುಣ, ಅವಮಾನ ಮಾಡಿದವರಿಗೆ ತನ್ನ ಸ್ವಜನರೇ ಅವಮಾನ ಮಾಡಿದಾಗ ಆಗುವಂತಹ ದುಃಖ, ಹಾಗೆ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕಿದಾಗ ಆಗುವಂತಹ ಸಂಕಟ, ಆಮೇಲೆ ಇನ್ನೊಬ್ಬರು ನಮಗೆ ಆಶ್ರಯ ಕೊಟ್ಟಾಗ ಆಗುವಂತಹ ಆನಂದ, ಹಾಗೂ ಇನ್ನೊಬ್ಬರು ನಮ್ಮಲ್ಲಿರುವಂತಹ ದುರ್ಗುಣಗಳಿಂದ ದುರಭ್ಯಾಸಗಳಿಂದ, ಯಾವುದೇ ಒಂದು ದುರಭ್ಯಾಸವೇ ಇದ್ದರೆ ನಾವು ಹೊಂದುವಂತಹ ಪರಿಭವ ಮೃತ್ಯುವಿಗೆ ಸಮಾನವಾದಂತಹ ಪರಿಭವ, ಹಾಗೆ ಜಗತ್ತಿನಲ್ಲಿ ಶತ್ರುಗಳನ್ನು ಗೆದ್ದಾಗ ನಮಗಾಗುವಂತಹ ಆನಂದ, ಈ ಎಲ್ಲ ವಸ್ತುಗಳನ್ನು, ಈ ಎಲ್ಲ ಗುಣಗಳನ್ನು ಅಥವಾ ಸ್ಥಿತಿಗಳನ್ನು, ಕೆಲವೊಂದು ಗುಣಗಳಿದ್ದಾವೆ ಕೆಲವೊಂದು ಸ್ಥಿತಿಗಳಿದ್ದಾವೆ, ಈ ಸ್ಥಿತಿಗಳನ್ನು ಜೀವನದಲ್ಲಿ ಯಾರಾದರೂ ಅನುಭವ ಸಿದ್ಧವಾಗಿ ಕಂಡವರಿದ್ದಾರೆಯೇ ಅಂತ ನಮ್ಮನ್ನು ಕೇಳಿದರೆ ಕೊನೆಯ ಸಾಲಿನಲ್ಲಿ ಕವಿ ಉತ್ತರ ಹೇಳ್ತಾನೆ, ಈ ಎಲ್ಲ ಪರಿಸ್ಥಿತಿಗಳನ್ನು, ಈ ಎಲ್ಲ ಗುಣಗಳನ್ನು ಅನುಭವ ಸಿದ್ಧವಾಗಿ ಅನುಭವಿಸಿಕೊಂಡಿರುವಂತಹ ವ್ಯಕ್ತಿಗಳು ನಮ್ಮ ಭಾರತದ ಇತಿಹಾಸದಲ್ಲಿದ್ದರೆ ಅದು ಯಾರು ಅಂತೇಳಿದರೆ ವಿರಾಟ ನಗರ ಛನ್ನಸ್ಥಿತೈ ಪಾಂಡವೈಹಿ, ವಿರಾಟ ನಗರೀ ಛನ್ನಸ್ಥಿತೈಹಿ ಪಾಂಡವೈಹಿ. ಹಾಗಾದರೆ ಈ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಿ ವಿರಾಟನ ನಗರಿಯಲ್ಲಿ 12 ವರ್ಷ ವನವಾಸ ಕಳೆದ ಬಳಿಕ ಅಜ್ಞಾತವಾಸವನ್ನು ವಿರಾಟ ನಗರಿಯಲ್ಲಿ ಕಳೆಯುತ್ತಾರೆ ಪಾಂಡವರು. ಆ ವಿರಾಟನ ನಗರಿಯಲ್ಲಿ ಅಜ್ಞಾತವಾಸವನ್ನು ಕಳೆದಂತಹ ಪಾಂಡವರನ್ನು ಕೇಳಿದರೆ ಅವರಿಗೆ ಗೊತ್ತಾಗ್ತದೆ, ಅರ್ಥಾತ್ ಆ ಪಾಂಡವರ ಚರಿತ್ರೆಯನ್ನು ನಾವು ಓದಿದಾಗ ನಮಗೆ ತಿಳಿತದೆ ಈ ಎಲ್ಲ ಬಗೆಯ ಸ್ಥಿತಿಗಳನ್ನು ಜೀವನದಲ್ಲಿ ಅವರು ಅನುಭವಿಸಿ ಕಂಡಿದ್ದರು. ಮಹಾಬಲಶಾಲಿಗಳಾದರು, ಮಹಾ ತಪಸ್ವಿಗಳಾದರು, ಮಹಾ ಜ್ಞಾನಶೀಲರಾದರು, ಮಹಾ ಕ್ಷಮಾಗುಣದವರಾದರೂ ಕೂಡ ಆ ಪಾಂಡವರು ಯಾವ ಯಾವ ರೀತಿಯ ದುಃಖಗಳನ್ನು ಜೀವನದಲ್ಲಿ ಅನುಭವಿಸಿದರು, ಈ ಎಲ್ಲ ಸ್ಥಿತಿಗಳನ್ನು ಹೇಗೆ ಎದುರಿಸಿದರು ಎನ್ನುವುದನ್ನು ನಾವು ಪಾಂಡವರಿಂದ ಕಲಿಯಬೇಕು ಅಥವಾ ಪಾಂಡವರ ಕಥೆಯನ್ನು ಓದುವುದರ ಮೂಲಕ ತಿಳಿದುಕೊಳ್ಳಬೇಕು ಅಂತ ಕವಿ ಹೇಳ್ತಾರೆ. ಹಾಗಾದರೆ ಇದನ್ನೆಲ್ಲವನ್ನು ಪಾಂಡವರ ವಿರಾಟ ನಗರಿಯ ಅಜ್ಞಾತವಾಸದ ಜೀವನವನ್ನು ಆಧರಿಸಿ ಹೇಗೆ ವಿವರಿಸಬಹುದು ಅನ್ನೋದನ್ನು ನೋಡೋಣ. ಕಾಭೂಷಾ ಬಲಿನಾಂ ಕ್ಷಮಾ, ಬಲವಂತರಿಗೆ ಶೂರರಿಗೆ ಕ್ಷಮಾಗುಣವೇ ಭೂಷಣ ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ನಾವು ಹೇಗೆ ಸಿದ್ಧಪಡಿಸಬೇಕು, ಪಾಂಡವರನ್ನ ಹೇಗೆ ಇದಕ್ಕೆ ಹೋಲಿಸಬೇಕು ಅಂತ ಕೇಳಿದರೆ ವಿರಾಟನ ನಗರಿಯಲ್ಲಿ ಅಜ್ಞಾತವಾಸ ಮುಗಿಯುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ಕೌರವರು ಅನುಮಾನ ಬರ್ತದೆ, ಕೀಚಕನ ಭೀಮ ಕೊಂದಿದ್ದಾನೆ ಅಂತ ಆಗುವಾಗ ಅನುಮಾನ ಬರ್ತದೆ ಅವರಿಗೆ, ಓಹೋ ಹಾಗಾದರೆ ಪಾಂಡವರೇನಾದರೂ ಇಲ್ಲಿ ತಲೆಮರೆಸ್ಕೊಂಡಿರ್ಬೋದೆ ಅಂತ ಗೋಗ್ರಹಣದ ನೆಪ ಮಾಡಿಕೊಂಡು ಈ ವಿರಾಟನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದಾಗ ವಿರಾಟನ ಮಗ ಉತ್ತರ, ಛೇ ನಾನು ಎಂಥ ಪರಾಕ್ರಮಿ, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತಾನೆ, ನನಗೊಂದು ಸಾರಥಿ ಇಲ್ವಲ್ಲ ಅಂತ ಹೇಳಿ ಕೊಚ್ಕೊಳ್ತಾನೆ. ಉತ್ತರನ ಪೌರುಷ ಒಲೆ ಮುಂದೆ ಅಂತ ಗಾದೆನೇ ಇದೆ. ಅಂಜುಬುರುಕ ಹೇಡಿಯಾದಂತಹ ಉತ್ತರ ಕೊಚ್ಕೊಳ್ತಾನೆ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಹಂಕಾರ. ಆವಾಗ ಕೊನೆಗೆ ಬೃಹನ್ನಳೆ ಸಾರಥಿಯಾಗಿ ಹೋಗ್ತಾಳೆ ಅರ್ಜುನ, ಬೃಹನ್ನಳೆ ರೂಪದಲ್ಲಿರುವಂಥ ಅರ್ಜುನ ಸಾರಥಿಯಾಗಿ ಹೋಗ್ತಾನೆ. ಹೋಗಿ ಯುದ್ಧ ಎಲ್ಲ ಮುಗೀತದೆ, ಉತ್ತರ ಹೆದರಿ ಓಡ್ ಹೋಗ್ತಾನೆ. ಯುದ್ಧದಲ್ಲಿ ಓಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅರ್ಜುನ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಾನು ಪಾರ್ಥ,
ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಅವನಿಗೆ ಯಾರ್ಯಾರು ಯಾರ್ಯಾರು ಅಲ್ಲಿರೋರು, ಧರ್ಮರಾಜ ಎಲ್ಲಿದ್ದಾನೆ, ಭೀಮ ಎಲ್ಲಿದ್ದಾನೆ ಅಂತೆಲ್ಲ ಹೆಸರನ್ನು ಹೇಳ್ತಾನೆ. ಕಂಕ ಅನ್ನುವನೇ ಧರ್ಮರಾಜ, ವರಳ ಎಲ್ಲವನು ಭೀಮ, ನಾನು ಅರ್ಜುನ, ನಾನು ಯುದ್ಧ ಮಾಡ್ತೇನೆ, ನೀನೇನು ಚಿಂತೆ ಮಾಡಬೇಡ ಅಂತೇಳಿ ಅರ್ಜುನ ಯುದ್ಧ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ವಿರಾಟ ಮಹಾರಾಜ ಧರ್ಮರಾಜನೊಂದಿಗೆ ಪಗಡೆ ಆಡ್ತಾ ಇರ್ತಾನೆ. ಆವಾಗ ದೂತರು ಬಂದು ಹೇಳ್ತಾರೆ, ಕೌರವರನ್ನು ಗೆದ್ದು ಜಿತನಾದಂತಹ ಉತ್ತರ ಕುಮಾರ ವಾಪಸ್ ಬರ್ತಾ ಇದ್ದಾನೆ. ವಿರಾಟ ರಾಜನಿಗೆ ಬಹಳ ಆನಂದ ಆಗೋಗ್ತದೆ, ನನ್ನ ಮಗ ಎಂತಹ ಪರಾಕ್ರಮಿ ಉತ್ತರ ಕುಮಾರ, ನೋಡಿದೀಯಾ ಕಂಕ, ಧರ್ಮರಾಜ ಕಂಕನಾಗಿ ಕೂತಿರ್ತಾನೆ, ಸನ್ಯಾಸಿ ವೇಷದಲ್ಲಿರ್ತಾನೆ, ವಿರಾಟನ ಗೆಳೆಯನಾಗಿ ಆ ಸ್ಥಾನವನ್ನು ಸೇರಿಕೊಂಡಿರ್ತಾನೆ. ಪಗಡೆ ಆಡ್ತಾ ಇರುವಾಗ ಹೇಳ್ತಾನೆ, ನೋಡಿದೆಯಾ ಕಂಕ, ನೋಡು ನನ್ನ ಮಗ ಎಂಥ ಪರಾಕ್ರಮಿ. ಆವಾಗ ಧರ್ಮರಾಜ ಹೇಳ್ತಾನೆ, ನಿನ್ನ ಮಗನ ಪರಾಕ್ರಮದಿಂದ ಗೆದ್ದದ್ದಲ್ಲ ಅದು ಯುದ್ಧವನ್ನು ಗೆದ್ದದ್ದು ಬೃಹನ್ನಳೆ ಅಲ್ಲಿದ್ದರಿಂದ, ಬೃಹನ್ನಳೆ ಸಾರಥಿಯಾಗಿ ಇದ್ದಿದ್ದರಿಂದ ಆ ಯುದ್ಧವನ್ನು ಗೆದ್ದರು ಅಷ್ಟೇ ಅಂತ ಹೇಳಿ ಧರ್ಮರಾಜ ಇದ್ದಿದ್ದನಿದ್ದಾಗ ಹೇಳುವವನು ಸತ್ಯಭಾಷೆ ಹೇಳ್ತಾನೆ. ಆವಾಗ ಸಿಟ್ಟು ಬಂದಂತಹ ಆ ವಿರಾಟ ರಾಜ ತನ್ನ ಪಗಡೆಯ ದಾಳಗಳಿಂದ ಧರ್ಮರಾಜನ ಹಣೆಗೆ ಹೊಡಿತಾನೆ. ಎನ್ನುತ್ತ ಕತಿ ಬಿಗು ಹೇರಿ ಹಲು ಹಲು ದಿನುತೆ ಕಂಗಳಲು ಉರಿಯನು ಗುಳುತ, ಹಲು ಹಲು ದಿನುತೆ ಕಂಗಳಲು ಉರಿಯನು ಗುಳುತ, ಜನಪತಿಯ ಹಣೆಯೊಡೆಯಲಿಡೆ ಜನಗಿರಿಯ ನಿರ್ಜರದ ಒಲು ಭೋಂಕೆನಲು ರುಧಿರದ ದಾರೆ ಸಿಡಿದುದು ಶಿರದ ಸೆಲೆಯೊಡೆದು. ಧರ್ಮರಾಜನ ಹಣೆಗೆ ಹೊಡಿತಾನೆ, ರಕ್ತ ಛಲ್ಲಂತ ಚಿಮ್ತದೆ. ಆದರೆ ಎಂಥ ಕ್ಷಮಾಗುಣ ಧರ್ಮರಾಜನಿಗೆ ಅಂತೇಳಿದರೆ, ಸೈರಿಸುತ್ತ ಕೈಯೊಡ್ಡಿ ರೊಕ್ಕುತದ ದಾರೆಯನ್ನು ಕೈ ತುಂಬ ಹಿಡಿದತಿ ಧೀರನೋರೆಯ ನೋಟದಲ್ಲಿ ಸೈರಂದ್ರಿಯನ್ನು ಕರೆಯೇ. ತಕ್ಷಣ ರಕ್ತವನ್ನು ಕೈಲಿ ಹಿಡಿತಾನಂತ ಧರ್ಮರಾಜ, ಹಣೆಗೆ ಹೊಡೆದಾಗ ರಕ್ತ ಚಿಮ್ಮಿದ್ರೆ ಧರ್ಮರಾಜ ಕೈಲಿ ಹಿಡಿತಾನಂತೆ. ದ್ರೌಪದಿ ಸೈರಂದ್ರಿ ಸಭೆಯಲ್ಲಿರ್ತಾಳೆ, ಅವುಗಳನ್ನು ಓರೆ ನೋಟದಲ್ಲಿ ನೋಡ್ತಾನಂತೆ ಧರ್ಮರಾಜ. ಅರ್ಥವಾಯ್ತವಳಿಗೆ ಬಂದು ತನ್ನ ಸೆರಗಲ್ಲಿ ಆ ರಕ್ತವನ್ನು ಹಿಡಿತಾಳೆ. ಯಾಕೆಂದರೆ ಧರ್ಮರಾಜನ ಹಣೆಯಿಂದ ಒಂದು ಹನಿ ರಕ್ತ ಕೆಳಗೆ ಬಿದ್ದರೆ ಅವರನ್ನು ಕೊಂದೇ ಹಾಕ್ತಾನೆ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ. ಆದ್ದರಿಂದ ವಿರಾಟರಾಜನಿಗೆ ಯಾವ ತೊಂದರೆ ಆಗಬಾರದು ಎನ್ನುವ ದೃಷ್ಟಿಯಿಂದ ತನಗೆ ಹೊಡೆದಿದ್ದು ಬೇರೆ, ಅದರ ನೋವನ್ನು ಬೇರೆ, ತಾನು ಇಂತಹ ದೊಡ್ಡ ಮಹಾರಾಜ, ಆ ಸಾಮಾನ್ಯವಾದಂತಹ ವಿರಾಟ ನಗರಿಯ ಮಧ್ಯ ದೇಶ, ಅದು ಅತ್ಯಂತ ಸಾಮಾನ್ಯವಾದಂತಹ ಒಂದು ದೇಶ, ಸಾಮಂತ ರಾಜ್ಯ ಅದು ಹಸ್ತಿನಾವತಿಗೆ ಇಂದ್ರಪ್ರಸ್ಥಕ್ಕೆ. ಆದ್ದರಿಂದ ಹಸ್ತಿನಾವತಿಯ ಅನಭಿಷಿಕ್ತ ಚಕ್ರವರ್ತಿಯಾದಂತಹ ಯುಧಿಷ್ಠಿರ ಕ್ಷಮಾಗುಣವನ್ನು, ಅತ್ಯಂತ ಪರಾಕ್ರಮಿಯವನು ಯುಧಿಷ್ಠಿರ, ಎಲ್ಲ ಭೀಮ ಅರ್ಜುನ ಎಲ್ಲರೂ ಯುದ್ಧ ಮಾಡುವುದರಿಂದ ಯುಧಿಷ್ಠಿರನಿಗೆ ಎಲ್ಲ ಪರಿಸ್ಥಿತಿಯಲ್ಲೂ ಹೋಗಿ ಹೋರಾಡುವಂತಹ ಒಂದು ಅವಕಾಶ ಅಥವಾ ಪರಿಸ್ಥಿತಿ ಬಂದಿರೋದಿಲ್ಲ, ಅಣ್ಣನನ್ನು ಬಿಡೋದಿಲ್ಲ ಅವರು. ಆದರೆ ಅವನ ಹೆಸರೇ ಯುಧಿಷ್ಠಿರ, ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವನು, ಅವನು ನಿಂತರೆ ಅವನ ಎದುರಿಗೆ ಯಾರೂ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಶಕ್ತಿಯುತ ಬಲವಂತನಾದಂತಹ ಯುಧಿಷ್ಠಿರ ಕ್ಷಮಾಗುಣದಿಂದ ಆ ವಿರಾಟನನ್ನು ಕ್ಷಮಿಸ್ತಾನೆ. ಆ ಕ್ಷಮದಲ್ಲಿ ಹಣೆಯಿಂದ ರಕ್ತ ಚಿಮ್ಮಿದರೂ ಕೂಡ ತಾನು ಕೈಲಿ ಹಿಡಿತಾನೆ, ಎಲ್ಲಾದರೂ ಅರ್ಜುನನ ಪ್ರತಿಜ್ಞೆಗೆ ಮತ್ತೆ ಪ್ರತಿಜ್ಞೆಯ ಮೂಲಕ ವಿರಾಟನನ್ನು ಕೊಂದು ಬಿಟ್ಟಾನು ಅರ್ಜುನ ಅಂತೇಳಿ ಕೈಲಿ ಹಿಡಿದು ಸೈರಂಧ್ರಿಯ ಮುಖವನ್ನು ನೋಡಿದಾಗ ದ್ರೌಪದಿ ಬಂದು ಆ ಹಣೆಯಿಂದ ಬರುವಂತಹ ರಕ್ತವನ್ನು ಹಿಡಿತಾಳೆ. ಹೀಗೆ ಈ ಘಟನೆಯಿಂದ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಕಾಭೂಷಾ ಬಲೀನಾಂ ಕ್ಷಮ, ಬಲವಂತರಿಗೆ ಕ್ಷಮೆಯೇ ಭೂಷಣ. ಇಲ್ಲಿ ಧರ್ಮರಾಜ ನೋಡಿ ಎಷ್ಟು ಕ್ಷಮಾಗುಣದಿಂದ ಆ ವಿರಾಟನನ್ನು ಕ್ಷಮಿಸ್ತಾನೆ. ಕೊನೆಗೆ ವಿರಾಟ ಹೇಳ್ತಾನೆ ಅವನಿಗೆ, ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂತ ಹೇಳಿದರೆ, ಧರ್ಮರಾಜ ಅಂತ ಗೊತ್ತಾದ ತಕ್ಷಣ, ಬಗೆದ ನಪರಾಧವನ್ನು ಕರುಣಾಳುಗಳ ಬಲ್ಲಗ ನೀನು, ನಿನ್ನ ಅಂಗ್ರಿಗಳಿಗೆ ತಲೆಬಂಟ ನೀನಿದ ಕಾಯಬೇಕೆನ್ನುತ್ತ, ಮಿಗೆ ಭಕುತಿ ಭಾವದಲ್ಲಿ ನಿಜ ಮಂತ್ರಿಗಳು ಮಕ್ಕಳು ಸಹಿತ ಮನ ನಂಬುಗೆ ಮೆರೆದನು ಮತ್ಸ್ಯ ಭೂಪ ಮಹೇಶನಿದ್ದರೆ. ಕಾಲಿಡ್ಕೊಳ್ತಾನೆ ಧರ್ಮರಾಜನ, ನನ್ನನ್ನು ಕ್ಷಮಿಸಬೇಕು, ತಲೆಯನ್ನು ಧರ್ಮರಾಜನ ಕಾಲಿಗೆ ಹಚ್ಚಿ ಹೇಳ್ತಾ ಇದ್ದಾನೆ ಧರ್ಮರಾಜ, ನನ್ನ ತಪ್ಪಾಯ್ತಪ್ಪ, ನಿನ್ನನ್ನು ಹೊಡೆದು ಬಿಟ್ಟೆ ನಾನು, ನನ್ನನ್ನು ಕ್ಷಮಿಸಬೇಕು, ಎಂಥ ಮಹಾಘೋರ ಅಪರಾಧವನ್ನು ನಾನು ಮಾಡಿದೆ. ಹಿಂದಿನ ದಿನ ಆದರೆ ಅಜ್ಞಾತವಾಸ ಬಯಲಾಗ್ತದೆ ಎನ್ನುವ ಹೆದರಿಕೆ ಇತ್ತು, ಇವತ್ತೇನು ಹೆದರಿಕೆ ಇರಲಿಲ್ವಲ್ಲ ಧರ್ಮರಾಜನಿಗೆ. ಆದರೂ ಕೂಡ ಧರ್ಮರಾಜ ಅವನನ್ನು ಕ್ಷಮಿಸ್ತಾನೆ. ಆದ್ದರಿಂದ ಇದು ಕ್ಷಮಾಗುಣ. ಹೀಗೆ ಪರಿಭವ ಕೋಪಸ್ವಕುಲ್ಯೀಕೃತ, ಅವರಿಗೆ ಪರಿಭವ ಅವಮಾನ, ಪರಿಭವ ಯಾವುದು, ತನ್ನವರು ತನಗೆ ಮಾಡಿದಂತಹ ಅವಮಾನ. ತನ್ನವರಾದಂತಹ ದುರ್ಯೋಧನಾದಿಗಳು ತುಂಬಿದ ಸಭೆಯಲ್ಲಿ
ತಮ್ಮ ಪತ್ನಿಯಾದಂತಹ ದ್ರೌಪದಿಯ ಮಾನಭಂಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಶ್ರೀಕೃಷ್ಣ ರಕ್ಷಣೆ ಮಾಡಿದ. ಆದರೆ ತನ್ನ ಸಹೋದರರಾದಂತಹ, ತನ್ನನ್ನು ಪ್ರೀತಿಯಿಂದ ಕಾಣಬೇಕಾದಂತಹ ಮಾತೃ ಸಮಾನಳಾದಂತಹ ಅತ್ತಿಗೆಯ ಮೇಲೆ, ಇಂತಹ ಪರಾಕ್ರಮಿಗಳಾದ ಐವರ ಮಡದಿಯಾದಂತಹ ದ್ರೌಪದಿಯ ಮೇಲೆ ಅಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡಿದಾಗ ಕೂಡ ಧರ್ಮರಾಜ ಸುಮ್ಮನಿರಬೇಕಾಯಿತು. ಆ ಸಮಯದಲ್ಲಿ ಪರಿಸ್ಥಿತಿಗೆ ಕಟ್ಟುಬಿದ್ದಿದ್ದ, ದ್ಯೂತದ ನಿಯಮಗಳಿಗೆ ಕಟ್ಟುಬಿದ್ದಿದ್ದ. ಆದರೆ ಆ ಐವರ ಮನಸ್ಸಿನಲ್ಲಿಯೂ ಕೂಡ ಎಷ್ಟು ರೋಷ, ಎಷ್ಟು ದುಃಖ, ಎಂತಹ ಒಂದು ಅತ್ಯಂತ ಸಂವೇದನಶೀಲವಾದಂತಹ ಸ್ಥಿತಿ ಇತ್ತದು. ಅದರೊಳಗೆ ಎಷ್ಟು ನೋವನ್ನು ಅವರು ಅನುಭವಿಸಿರಬೇಕು. ಬೇರೆ ಯಾರೋ ತಮಗೆ ನೋವು ಮಾಡಿದರೆ ಅದು ಬೇರೆ, ಆದರೆ ತಮ್ಮವರೇ ಆದ, ತಮ್ಮ ಸ್ವಂತದವರಾದ, ತಮ್ಮ ತಮ್ಮಂದಿರಾದಂತಹ ದುರ್ಯೋಧನಾದಿಗಳು ಮಾಡಿದಂತಹ ಅವಮಾನವನ್ನು ನೆನೆದಾಗ ಅವರ ರಕ್ತ ಕುದಿತದೆಯಲ್ಲವೇ. ಆದ್ದರಿಂದ ಪರಿಭವ ಅನ್ನುವುದು ನಮ್ಮವರೇ ನಮಗೆ ಮಾಡಿದಾಗ ಆಗುವಂಥ ದುಃಖ ಇದೆಯಲ್ಲ, ಅದು ಸಹಿಸಲ ಸಾಧ್ಯವಾದಂತಹ ದುಃಖ ಅಂತ ಕವಿಯಲ್ಲಿ ಹೇಳ್ತಾರೆ. ಕಿಂ ದುಃಖಂ ಪರಸಂಶ್ರಯೋ. ಹಾಗಾದ್ರೆ ಇನ್ನೊಬ್ಬರನ್ನು ಆಶ್ರಯಿಸುವಂತಹ ದುಃಖ ಅದು ಯಾರಿಗೆ ಗೊತ್ತು? ಅದು ಕೂಡ ಪಾಂಡವರು ಅಜ್ಞಾತ ವಾಸದಲ್ಲಿ ವಿರಾಟರ ನಗರಿಯಲ್ಲಿ ವಾಸವಾಗಿರುವಂತಹ ಪಾಂಡವರಿಗೆ ಗೊತ್ತು. ಯಾಕೆ? ಎಂತಹ ದೊಡ್ಡ ರಾಜ ಮನೆತನದ ರಾಜಕುಮಾರರು, ಪ್ರಪಂಚದಲ್ಲದೆ ಗಂಡುಗಲಿಗಳು, ಮಹಾಪರಾಕ್ರಮಿಗಳು, ಶತಗಜತ್ರಾಣಿಯಾದಂತಹ ಭೀಮಸೇನ, ಲೋಕದಲ್ಲಿ ಶ್ರೇಷ್ಠ ಧನುರ್ಧಾರಿಯಾದಂತಹ ಅರ್ಜುನ, ಇವರೆಲ್ಲರೂ ಸೇರಿ ಅತ್ಯಂತ ಧರ್ಮಿಷ್ಠನಾದಂತಹ, ಇಡೀ ಲೋಕವೇ ಧರ್ಮರಾಜ ಎಂಬ ಅನ್ವರ್ತನಾಮವನ್ನು ಕೊಟ್ಟಂತಹ ಧರ್ಮರಾಜ, ಪರಮ ಸುಂದರಿಯೂ ಪತಿವ್ರತಿಯೂ ಆದಂತಹ ದ್ರೌಪದಿ, ನಕುಲ ಸಹದೇವರು, ಇವರೆಲ್ಲರೂ ಕೂಡ ಆಶ್ರಯವನ್ನು ಕೋರಿ ವಿರಾಟದಲ್ಲಿಗೆ ಬಂದರು. ವಿರಾಟನ ನಗರಿಯಲ್ಲಿ ಸಾಮಾನ್ಯರಾಗಿ ತಮ್ಮ ಪರಾಕ್ರಮಗಳನ್ನು ಹತ್ತಿಕ್ಕಿಕೊಂಡು ತಮ್ಮ ಒಂದು ಏನು ಶಕ್ತಿ ಇದೆ, ತಮ್ಮ ತೇಜಸ್ಸು ಏನಿದೆ ಅದನ್ನೆಲ್ಲ ಮರೆಮಾಚಿಕೊಂಡು ವಿರಾಟನ ನಗರಿಯಲ್ಲಿ ಸೇವಕರಾಗಿ ಕೆಲಸ ಮಾಡಿದ್ರಲ್ಲ. ಹಾಗಾದರೆ ಇದಕ್ಕಿಂತ ದುಃಖದ ಸಂಗತಿ ಪ್ರಪಂಚದಲ್ಲಿ ಬೇರೆ ಯಾವುದಾದ್ರೂ ಇದೆಯೇ? ಕೀಚಕ ತುಂಬಿದ ಸಭೆಯಲ್ಲಿ, ವಿರಾಟನ ಸಭೆಯಲ್ಲಿ ಬಂದು ದ್ರೌಪದಿಯ ಕೇಶವನ್ನು ಎಳೆದು ಅವಳನ್ನು ಒದ್ದಾಗಲೂ ಕೂಡ ಏನೂ ಮಾಡಲು ಆಗದಂತಹ ಪರಿಸ್ಥಿತಿಗೆ ಕಟ್ಟು ಬಿದ್ದಿದ್ರಲ್ಲ ಪರಾಶ್ರಯದಲ್ಲಿ, ಅಜ್ಞಾತವಾಸದಲ್ಲಿ ಪಾಂಡವರು. ಹಾಗಾದರೆ ಇದಕ್ಕಿಂತ ದುಃಖ ಬೇರೆ ಇದೆಯೇ? ಆದ್ದರಿಂದ ಪರಸಂಶ್ರಯ ಕಿಂ ದುಃಖಂ ಪರಸಂಶ್ರಯ, ಇನ್ನೊಬ್ಬರ ಆಶ್ರಯ ಅನ್ನುವುದು ದುಃಖಕ್ಕೆ ಕಾರಣ. ಇಲ್ಲ ಅಂದರೆ ಆ ಸುದೇಶ್ನೆಯ ಆಜ್ಞೆಯ ಮೇರೆಗೆ ಕೀಚಕನ ಮನೆಗೆ ದ್ರೌಪದಿ ಹೋಗ್ತಾ ಇರಲಿ, ಪರಸಂಶ್ರಯವೇ ಇದಕ್ಕೆಲ್ಲ ಕಾರಣವಲ್ಲವೇ? ಹಾಗಾದರೆ ಇಂತಹ ಒಂದು ದುಃಖವನ್ನು ಕೊಡುವಂತಹ ಪರಸಂಶ್ರಯದ ದುಃಖವನ್ನು ಪಾಂಡವರನ್ನಲ್ಲದೆ, ವಿರಾಟನ ನಗರಿಯಲ್ಲಿ ವಾಸವಾಗಿದ್ದಂತಹ ಪಾಂಡವರನ್ನಲ್ಲದೆ ಇನ್ಯಾರು ತಾನೇ ಬಲ್ಲರು? ಆಮೇಲೆ ಜಗತ್ತಿ ಕಷ್ಟಾಗ್ಯೋ ಆಶ್ರೀಯತೆ, ಜಗತ್ತಿನಲ್ಲಿ ಯಾರು ಶ್ಲಾಘ್ಯರು, ಯಾರು ಆಶ್ರಯವನ್ನು ಕೊಡ್ತಾರೋ ಅವರು. ವಿರಾಟ ಧರ್ಮರಾಜನಿಗೆ ಹೇಳ್ತಾನೆ, ವಿರಾಟ ಮಹಾರಾಜ ಧರ್ಮರಾಜ ಅಂತ ಗೊತ್ತಾದ ತಕ್ಷಣ ಗಡಗಡ ಗಡಗಡ ನಡುತ್ತಾನೆ, ನಮ್ಮ ಅಧಿಪತಿ, ನಮ್ಮದು ಸಾಮಂತ ರಾಜ್ಯ, ಇಂಥ ಮಹಾತ್ಮನಾದಂತಹ ರಾಜಾದಿರಾಜನಾದಂಥ ಧರ್ಮರಾಜನಿಗೆ ಅನ್ಯಾಯ ಮಾಡಿಬಿಟ್ನಲ್ಲ ನಾನು, ದೇಶ ನಿಮ್ಮದು, ನಗರ ಹೆಚ್ಚಿದ ಕೋಶ ನಿಮ್ಮದು, ನನ್ನ ಜೀವ ವಿಳಾಸ ನಿಮ್ಮದು, ಸಲಗಬೇಗುದು ಭಿನ್ನಗತ ಕದನ, ಸ್ವಾಮಿ ನನ್ನನ್ನು ಕಾಪಾಡಬೇಕು ಅಂತ ವಿರಾಟ ಮಹಾರಾಜ ಹೇಳಿದರೆ, ಈ ರಾಜ್ಯಕ್ಕೆ ನೀನೇ ಚಕ್ರವರ್ತಿ, ಈ ರಾಜ್ಯಕ್ಕೆ ನೀನೇ ರಾಜ ಧರ್ಮರಾಜ, ನೀನು ನಿನಗೆ ಅಭಿಷೇಕವನ್ನು ಮಾಡಿಬಿಡ್ತೇನೆ ಈಗಲೇ ಅಂತ ಹೇಳಿ ವಿರಾಟ ಮಹಾರಾಜ ಹೇಳ್ತಾ ಇದ್ರೆ ಧರ್ಮರಾಜ ಹೇಳ್ತಾನಂತೆ, ವಿನಯ ಮಧುರ ರಸಾಭಿಷೇಕವನ್ನು ನಿನಗೆ ಮಾಡಿದೆ ಸಾಕು. ವಿನಯ ಮಧುರ ರಸಾಭಿಷೇಕವನ್ನು ಮಾಡಿದೆಯಲ್ಲ ಮಧುರತೆಯಿಂದ, ಸಾಕದು ನನಗೆ. ನೀನು ನಮಗೆ ಆಶ್ರಯ ಕೊಟ್ಟಿದ್ದೀಯ, ನೀನು ನಮಗೆ ಆಶ್ರಯ ಕೊಟ್ಟಂತಹ ನಿನಗೆ ಎಷ್ಟು ಕೃತಜ್ಞತೆಯನ್ನು ನಾವು ಹೇಳಿದರು ಸಾಲದು ಅಂತ ಹೇಳಿ ಧರ್ಮರಾಜ ಅವನನ್ನು ಕ್ಷಮಿಸ್ತಾನೆ, ಅವನು ಕೊಟ್ಟ ಆಶ್ರಯವನ್ನು ಹೊಗಳುತ್ತಾನೆ. ಆದ್ದರಿಂದ ಇಷ್ಟೆಲ್ಲ ತಪ್ಪು ವಿರಾಟನಿಂದ ಆಗಿದ್ದರು ಕೀಚಕನ ವಿಷಯದಲ್ಲಿ, ಅಥವಾ ಧರ್ಮರಾಜನ ಹಣೆಗೆ ದಾಳಗಳಿಂದ ಹೊಡೆದ ವಿಷಯದಲ್ಲಿ ತಪ್ಪಾದರೂ ಕೂಡ
ಪಾಂಡವರನ್ನು ಕ್ಷಮಿಸ್ತಾರೆ, ಧರ್ಮರಾಜ ಅದನ್ನು ಕ್ಷಮಿಸ್ತಾರೆ. ಯಾಕೆ ಅಂತ ಹೇಳಿದರೆ ಕಶ್ಲಾಘ್ಯೋ ಯ ಆಶ್ರೀಯತೆ, ಯಾರು ಆಶ್ರಯವನ್ನು ಕೊಡ್ತಾರೋ ಅವನು ನಿಜವಾಗಿ ಶ್ಲಾಘ್ಯ, ನಿಜವಾಗಿ ಗೌರವನೀಯ, ನಿಜವಾಗಿ ಪ್ರಶಂಸನೀಯ. ಮೃತ್ಯುರ್ವ್ಯಸನಂ ಕೋ ಮೃತ್ಯು, ಧರ್ಮರಾಜನ ಒಂದೇ ಒಂದು ದುರಭ್ಯಾಸ ದ್ಯೂತ ಆಡೋದು. ಆ ದುರಭ್ಯಾಸದಿಂದ ಎಲ್ಲರನ್ನು ಪಣವಾಗಿಟ್ಟ, ರಾಜ್ಯ ಕೋಶವನ್ನೆಲ್ಲ ಪಣವಾಗಿಟ್ಟ, ಕೊನೆಗೆ ತನ್ನ ಅಣ್ಣ ತಮ್ಮಂದರನ್ನು ಪಣವಾಗಿಟ್ಟ, ತನ್ನನ್ನು ಪಣವಾಗಿಟ್ಟುಕೊಂಡ, ದ್ರೌಪದಿಯನ್ನು ಪಣವಾಗಿಟ್ಟ. ಹಾಗಾದರೆ ಇದೆಲ್ಲ ಯಾಕೆ? ಅವನದೊಂದು ನಿಯಮ ಇತ್ತಂತೆ, ಆಹುತೋ ನನಿವರ್ತೆ ಎಂಬಂತ. ದ್ಯೂತಕ್ಕೆ ಯಾರಾದರೂ ಕರೆದ್ರೆ ನಾನು ಹೋಗದೇ ಇರುವುದಿಲ್ಲ ಅಂತ ನಿಯಮ ಮಾಡಿಕೊಂಡಿದ್ದಂತೆ. ಆ ಕಾರಣಕ್ಕಾಗಿ ಇವರು ಮೋಸ ಮಾಡ್ತಾರೆ ಅಂತ ಗೊತ್ತಿದ್ರು ಎರಡನೇ ಸಲ ಮತ್ತೆ ದ್ಯೂತಕ್ಕೆ ಹೋದ. ವನವಾಸ ಅಜ್ಞಾತವಾಸಗಳನ್ನು ಇದರಿಂದ ಮಾಡಬೇಕಾಯಿತು. ಅವನಲ್ಲಿರುವಂತಹ ಒಂದೇ ಒಂದು ವ್ಯಸನ ದ್ಯೂತ, ಅದರಿಂದ ಮೃತ್ಯುವಿಗೆ ಸಮಾನವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಆದ್ದರಿಂದ ಶುಚಂ ಜಹತಿಕೆ ಏ ನಿರ್ಜಿತ ಶತ್ರುವ, ಯಾವಾಗ ಶತ್ರುಗಳನ್ನು ಸಂಪೂರ್ಣ ನಾಶ ಮಾಡ್ತಾರೋ ಆವಾಗ ತಾನೇ ಪಾಂಡವರಿಗೆ ಆನಂದ ಸಿಗುವುದು, ಅವರ ಸಂಪೂರ್ಣ ದುಃಖಗಳು ಕಳೆಯುವುದೇ ಆವಾಗ, ಕೌರವರನ್ನು ಸಂಪೂರ್ಣವಾಗಿ ವಿನಾಶ ಮಾಡಿದಾಗ. ಆದ್ದರಿಂದ ಈ ಎಲ್ಲ ಸ್ಥಿತಿಗಳನ್ನು ವಿರಾಟನಗರಿಯಲ್ಲಿ ಇರುವಂತಹ ಅಜ್ಞಾತವಾಸದಲ್ಲಿ ವೇಷಮರೆಸಿಕೊಂಡಿರುವಂತಹ ಪಾಂಡವರನ್ನು ಬಿಟ್ಟು ಬೇರೆ ಯಾರು ತಾನೇ ಹೇಳಬಲ್ಲರು ಎಂಬುದಾಗಿ ಇಲ್ಲಿ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ವೀಕ್ ಪೀಪಲ್ ರಿವೆಂಜ್, ಸ್ಟ್ರಾಂಗ್ ಪೀಪಲ್ ಫರ್ಗಿವ್, ಇಂಟೆಲಿಜೆಂಟ್ ಪೀಪಲ್ ಇಗ್ನೋರ್. ಹಾಗೆ ಮೈ ಸೈಲೆನ್ಸ್ ಡಸಂಟ್ ಮೀನ್ ಐ ಅಗ್ರಿ ವಿತ್ ಯು, ಇಟ್ ಮೀನ್ಸ್ ಯುವರ್ ಲೆವೆಲ್ ಆಫ್ ಸ್ಟುಪಿಡಿಟಿ ರೆಂಡರ್ಡ್ ಮೀ ಸ್ಪೀಚ್ಲೆಸ್. ಹಾಗಾದರೆ ಪ್ರಪಂಚದಲ್ಲಿ ಒಬ್ಬರು ಸುಮ್ಮನೆ ಇರ್ತಾರೆ ಅಂತ ಹೇಳಿದರೆ ಅದರ ಅರ್ಥ ಏನು? ಅವರು ಹೇಡಿಗಳು ಅಂತ ಅರ್ಥ ಅಲ್ಲ. ಅದರ ಅರ್ಥ ಏನು ಅಂತ ಹೇಳಿದರೆ, ಎದುರಾಳಿಯ ಮಾತನ್ನು ಅವರು ಒಂದ ಅದರ ಬಗ್ಗೆ ಗಮನವೇ ಕೊಡುವುದಿಲ್ಲ. ಇವನು ಯಾವ ದೊಡ್ಡ ಮನುಷ್ಯ, ಇವನ ಮಾತಿಗೆ ನಾನು ಯಾಕೆ ಗಮನ ಕೊಡಬೇಕು ಎನ್ನುವ ದೃಷ್ಟಿಯಿಂದ, ಅಥವಾ ಅವನನ್ನು ಅವರು ಕ್ಷಮಿಸಿ ಬಿಡ್ತಾರೆ. ಆದ್ದರಿಂದ ಓನ್ಲಿ ವೀಕ್ ಪೀಪಲ್ ರಿವೆಂಜ್, ಕ್ಷಮಿಸುವುದು ಬಹಳ ದೊಡ್ಡ ಗುಣ, ಹಾಗೆ ಅದಕ್ಕೆ ಪ್ರತೀಕಾರ ತಗೊಳ್ಳೋದು ಅತ್ಯಂತ ಸಣ್ಣ ಗುಣ ಅಂತ ಹೇಳಿ ಇಲ್ಲಿ ಐನ್ಸ್ಟೀನ್ ಹೇಳ್ತಾನೆ, ಆಲ್ಬರ್ಟ್ ಐನ್ಸ್ಟೀನ್. ಯಾಕೆಂದರೆ ಜೋ ಪರಾಭವ ಅಪರೋಸೆ ಹುವಾ ಓ ಕೈಸೆ ಬುಲಾಯಾ ಜಾಯ್, ದುಃಖ ಗೆಹರಾ ಗಾಂವ್ ತಾಜಾ ಎ ಕೈಸೆ ಎ ದರ್ದ ಕೈಸೆ ಸಹಜಾಯ್, ಜಿನ್ಕೋ ಅಪನ ಸಂಶಾತ ಪಾಂಡವೋನೇ ಉನ್ಹಿ ಭಾಯಿಯೋನ್ನೇ ಐಸಾ ಜಾಲ್ ಬಿಛಾಯ, ಬರೇ ದರ್ಬಾರ್ ಮೇ ಕುಲ ಸ್ತ್ರೀಕೋ ಅಪಮಾನಿತ್ ಕಿಯ, ಕುಲ ಗೌರವ ಕಾ ಆಬ್ರೂ ಲೂಟ್ನೆ ಕಿ ಕೋಶಿಶ್ ಕಿಯ, ಅಪನೋನ್ನೇ ಕಿಯ ಐಸಾ ಅಪಮಾನ್, ನಾಸೂರ್ ಬನ್ ಗಯೇ ಕುಚ್ ಘಾವ್ ತೋ ಕುಚ್ ಛೋಡ್ ದಿಯೇ ಗೆಹರಿ ಗೆಹರಾ ನಿಶಾನ್, ನಾಸೂರ್ ಬನ್ ಗಯೇ ಕುಚ್ ಘಾವ್ ತೋ ಕುಚ್ ಛೋಡ್ ದಿಯೇ ಗೆಹರಾ ನಿಶಾನ್ ಅಂತ ಹೇಳಿ ಕವಿ ಹೇಳ್ತಾನೆ. ಆದ್ದರಿಂದ ಪಾಂಡವರು ಯಾವ ರೀತಿಯಲ್ಲಿ ಕ್ಷಮಾಗುಣವನ್ನು ಹೊಂದಿದ್ರು, ಯಾವ ರೀತಿಯಲ್ಲಿ ತಮ್ಮ ದುಃಖಗಳನ್ನೆಲ್ಲ ಸಹಿಸಿಕೊಂಡ್ರು, ಯಾವ ರೀತಿಯಲ್ಲಿ ತನಗೆ ಆಶ್ರಯ ಕೊಟ್ಟಿದಂತಹ ವಿರಾಟ ಮಹಾರಾಜನನ್ನು ಅವನ ಅಪರಾಧಗಳಿದ್ದಾಗ್ಯೂ ಕೂಡ ಗೌರವಿಸಿದರು, ಕೊನೆಗೆ ಯಾವ ರೀತಿ ಶತ್ರುಗಳನ್ನು ನಿರ್ನಾಮ ಮಾಡಿ ಸಂಹಾರ ಮಾಡಿ ತಾವು ಜೀವನದಲ್ಲಿ ಸುಖವನ್ನು ಕಂಡರು ಎಂಬುದನ್ನು ಈ ಸುಭಾಷಿತದ ಮೂಲಕ ಕವಿ ವಿವರಿಸ್ತಾ ಅವರ ಸದ್ಗುಣಗಳನ್ನು ನಮ್ಮ ಮುಂದೆ ವರ್ಣಿಸ್ತಾನೆ. ಇನ್ನೊಮ್ಮೆ ಹೇಳ್ಬಿಡ್ತೇನೆ ಸುಭಾಷಿತವನ್ನು, ಕಾಭೂಷ ಬಲಿನಾಂ ಕ್ಷಮಾ ಪರಿಭವ ಕೋಪಸ್ವಕುಲ್ಯೇ ಕುತಃ ಕೃತಃ ಕಿಂ ದುಃಖಂ ಪರಸಂಶ್ರಯೋ ಜಗತಿ ಕಶ್ಲಾಘ್ಯೋ ಯ ಆಶ್ರೀಯತೆ ಕೋ ಮೃತ್ಯುರ್ವ್ಯಸನಂ ಶುಚಂ ಜಹತಿಕೆ ಯೇ ನಿರ್ಜಿತ ಶತ್ರುವ ಕೈರ್ವಿಜ್ಞಾತಮಿದಂ ವಿರಾಟನಗರಿ ಛನ್ನಸ್ಥಿತೈ ಪಾಂಡವೈ. ಆದ್ದರಿಂದ ಇವತ್ತಿನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾಳೆ ಮುಂದಿನ ಸುಭಾಷಿತದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.